ಡರ್ರಾಪುರ್ರ ಸೌಂಡು ಅದೇನು ಪಯ್ಯಂ ಏನೇನೋ ಹೇಳ್ತಾರೆ. ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ, ಅದ್ರ ಪಾಡ್ಗದಲ್ಲಿ ಒಳಗಡೆ ಇರುತ್ತೆ. ಪಕ್ಕದವರು ಅವ್ರ ಹಣೆ ಬರ. ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿದಾವೆ, 566 ಸ್ಕೆಲೆಟಲ್ ಮಸಲ್ಸ್. ಯು ಕ್ಯಾನ್ ಪಾಸ್ ಇಸ್ ಗ್ಯಾಸ್. ಒಂದ ಕನ್ಸ್ಟ್ರಕ್ಟ್ ಮಾಡ್ಬೋದು ಬೇಡ ಅಂದಾಗ, ಯಾಕಂದ್ರೆ ಇವನ್ ಚಡ್ಡಿ ಯಾವಾಗಲ್ಲ, ಏನು ತೊಂದರೆ ಇಲ್ಲ. ಸೌಂಡ್ ಇಲ್ದೇನೆ ಪಾಸ್ ಮಾಡ್ಬೋದು, ವಿತ್ ಸೌಂಡ್ ಪಾಸ್ ಮಾಡ್ಬೋದು. ಕೆಲವರು ಗ್ಯಾಸ್ ಪಾಸ್ ಮಾಡೋಕೆ ಮುಜುಗರ ಪಟ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ತಾರೆ, ಅದಕ್ಕೇನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ? ಅಂದ್ರೆ ಯಾವ್ದೋ ಒಂದು ಎಸಿ ರೂಮ್ ಅಲ್ಲಿ ಕೂತಿರ್ತಾರೆ, ಸೊ ಅವ್ರಿಗೆ ಅವಾಗ ಆಗಕ್ಕಾಗಲ್ಲ, ಕಂಟ್ರೋಲ್ ಮಾಡ್ತಾರೆ, ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್? ಇದಕ್ಕೊಂದು ಸರಳ ಉತ್ತರ, ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟ್ಮೆಂಟು. ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ, ಅದ್ರ ಪಾಡ್ಗದಲ್ಲಿ ಒಳಗಡೆ ಇರುತ್ತೆ. ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಹೇಳ್ತೀನಿ, ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿದ್ದಾವೆ, 566 ಸ್ಕೆಲೆಟಲ್ ಮಸಲ್ಸ್. ಇದು ಈ ಬೆಳ್ಳಲ್ಲೇ ಒಂದಷ್ಟು ಮಸಲ್ಸ್ ಇರುತ್ತೆ, ಇಲ್ಲಿ ಬೈಸೆಪ್ಸು ಟ್ರೈಸೆಪ್ಸು ಎಲ್ಲ ಇರ್ತವೆ, 566. ದ ಮೋಸ್ಟ್ ಇಂಟೆಲಿಜೆಂಟ್ ಮಸಲ್ ಆಫ್ ಹ್ಯೂಮನ್ ಬಾಡಿ ಈಸ್ ಎಕ್ಸ್ಟರ್ನಲ್ ಈನಲ್ ಸ್ಪಿಂಕ್ಟರ್. ಮೋಷನ್ ಮಾಡ್ತಾರಲ್ಲ, ಅಲ್ಲೊಂದು ಮಸಲ್ ಇರುತ್ತೆ, ವಾಲಂಟ್ರಿ ಮಸಲ್. ಅದು ಬೇಕು ಅಂದಾಗ ಕನ್ಸ್ಟ್ರಕ್ಟ್ ಮಾಡ್ಬೋದು, ಬೇಡ ಅಂದಾಗ ಲೆಟ್ರಿನ್ಗೆ ಹೋಗಿ ಕೂತ್ಕೊಂಡ್ರೆ ಅದನ್ನು ಓಪನ್ ಅದ್ರ ಪಾಡಿಗೆ ನಮ್ಮ ಬ್ರೈನ್ ಹೇಳುತ್ತೆ ಓಪನ್ ಆಗು ಕರೆಕ್ಟ್ ಜಾಗ. ಬೈ ಚಾನ್ಸ್ ನೀವು ಹೇಳ್ದಂಗೆ ಆಫೀಸು ತುಂಬ ಜನ ವಿ ಐ ಪಿಗಳಿದ್ದಾರೆ, ಅವನು ಕಂಟ್ರೋಲ್ ಮಾಡ್ಬೋದಾ? ಡೆಫಿನೆಟ್ಲಿ. ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಮೇಲ್ಗಡೆ ಇರೋದು ಗ್ಯಾಸ್ ಇಲ್ಲಿ ನೋಡಿ, ಏನಲ್ಲಿ ಕೆನಾಲು 1.5 ಇಂಚ್ ಇರುತ್ತೆ, ಅದ್ರ ಮೇಲ್ಗಡೆ ರೆಕ್ಟಮ್ ಅಂತ ಇರುತ್ತೆ, ಅದು 6 ಇಂಚ್ ಇರುತ್ತೆ. ನಿಮ್ಮ ಡೈಜೆಸ್ಟ್ ಆಗಿರೋ ಫುಡ್ಡು ಫೀಸಿಸ್ ಅಂತೀವಿ, ಅದು ಗ್ಯಾಸು ಲಿಕ್ವಿಡ್ ಇಷ್ಟು ಮೇಲೆಗಿರುತ್ತೆ ಇದ್ರ ಮೇಲೆ. ಇದು ಎಷ್ಟು ಸ್ಮಾರ್ಟ್ ಮಸಲ್ ಅಂದರೆ, ಎಲ್ಲನ ಒಂದು ಕಡೆ ಕೂತ ಸಿನಿಮಾ ಥಿಯೇಟ್ರ ಕೂತಿರ್ತಾರೆ, ಗ್ಯಾಸ್ ಬಂತು ಅಂದರೆ ಇವನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನೀಟಾಗಿ ಬಿಟ್ಟುಬಿಡುತ್ತೆ. ಯಾಕಂದರೆ ಇವನ್ ಚಡ್ಡಿತೆ ಯಾವಾಗಲ್ಲ, ಇವನಿಗೆ ತೊಂದರೆ ಇಲ್ಲ, ಪಕ್ಕದವರು ಅವ್ರ ಹಣೆ ಬರ. ಬಟ್ ಇಲ್ಲಿ ಇವೊಂದು ಮರ್ಯಾದೆ ಪ್ರಶ್ನೆ, ಹಂಗಾಗಿ ಗ್ಯಾಸ್ನ ಕಂಟ್ರೋಲ್ ಮಾಡ್ಕೋತಾನೆ. ಲಿಕ್ವಿಡ್ನಂತೂ ಅಬ್ಸಲ್ಯೂಟ್ಲಿ ಅದು ಬಿಡಲ್ಲ, ಯಾಕಂದರೆ ಅವನಿಗೆ ಗೊತ್ತು ಅದು ಬ್ರೈನಿಗೆ ಗೊತ್ತು ಅದು ಲಿಕ್ವಿಡ್ ಅಂತ. ಅಷ್ಟು ಸ್ಮಾರ್ಟ್ ಮಸಲು. ಸೊ ಇವನು ತಡ್ಕೊಂಡು ಅನ್ನಿ, ಏನೂ ತೊಂದರೆ ಇಲ್ಲ, ಅಲ್ಲೇ ಇರುತ್ತೆ. ಈ ಕ್ಯಾನ್ ಗೋ ಟು ವಾಶ್ರೂಮ್, ಈ ಕ್ಯಾನ್ ಪಾಸ್ ಇಸ್ ಗ್ಯಾಸ್. ಆ್ಯಂಡ್ ಗ್ಯಾಸ್ ಸೌಂಡು ಅಷ್ಟೇ, ಕೆಲವು ಸಮಯ ಇಟ್ ಡಿಪೆಂಡ್ಸ್ ಅಪ್ ಆನ್ ದ ವೈಬ್ರೇಷನ್. ಅದು ವೈಬ್ರೇಷನ್ ಮೇಲೆ ಸೌಂಡ್ ಬರೋದು. ಅವೆಲ್ಲ ಕನ್ನಡದಲ್ಲಿ ತುಂಬ ಚೆನ್ನಾಗಿರ್ತವೆ, ಡರ್ರಾಪುರ್ರ ಸೌಂಡು ಅದೇನು ಕೊಯ್ಯಂ ಏನೇನೋ ಹೇಳ್ತಾರೆ, ಬಟ್ ಜನಗಳ ಭಾಷೆ ಅದು. ಸೌಂಡ್ ಇಲ್ದೇ ಪಾಸ್ ಮಾಡ್ಬೋದು, ವಿತ್ ಸೌಂಡ್ ಪಾಸ್ ಮಾಡ್ಬೋದು, ಅದನ್ನು ಕಂಟ್ರೋಲು ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಸೋಷಿಯಲ್ ಮ್ಯಾನರ್ಸ್. ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯನಿಗೆ ಸೋಷಿಯಲ್ ಮ್ಯಾನರ್ಸ್ ಇರಬೇಕು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬ್ರೈನಿಗೆ ಕೆಪ್ಯಾಸಿಟಿ ಇದೆ, ಅದು ಹೇಳುತ್ತೆ ಕಂಟ್ರೋಲ್ ಮಾಡ್ಕೊಂತ. ಬಟ್ ಅದರಿಂದ ತೊಂದರೆ ಇಲ್ಲ.